ಸ್ನೇಹಿತರೆ ಇವತ್ತು ನೋಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಒಡದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದು ಎರಡು ಸಾವಿರದ ಇಪ್ಪತ್ ಹೊಸ ನೇಮಕತೆಗೆ ಆಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗುಡ್ ನ್ಯೂಸ್ ಏನಾದ್ರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಹೌದು ವೀಕ್ಷಕರೇ ಅದಷ್ಟು ಸರಿಲಿಕ್ಕೆ ಏನು ಎಂತ ತಿಳಿಯೋದು ಮುಂದ್ಗಡೆ ತಿಳಿಸ್ಕೊಡ್ತೇವೆ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ ಇಲ್ಲಿ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮೆರಿಟ್ ಆಧಾರದ ಮೇಲೆ ಕೊನೆಯಲ್ಲಿ ನಿಮಗೆ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಯಾವ ರೀತಿಯಾಗಿ ಈ ಹುದ್ದೆಯನ್ನು ಪಡೆದುಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಎಷ್ಟು ಪೋಸ್ಟಿಗೆ ಅರ್ಜಿ ಕರೆದಿರ್ತಾರೆ ಮತ್ತು ಉದ್ಯೋಗ ಸ್ಥಳ ಇಲ್ಲಿರತ್ತೆ ಒಂದೊಂದಾಗಿ ಟು ಜೊಡ್ಡೋರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಣತನಕ ನೋಡಿ ಮತ್ತು ಇನ್ನೋರಿಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಅಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ನೇಮಕತೆಯಾಗಿರತ್ತೆ ಇಲ್ಲಿ ಹೊಸ ನೋಟಿಫಿಕೇಶನ್ ಬಿಟ್ಟಂತ ದಿನಾಂಕ ಇಪ್ಪತ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಹೊಸ ನೋಟಿಫಿಕೇಶನ್ ಆಗಿರತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಖಾಲಿದಂತ ಪೋಸ್ಟ್ ಕರೆದರೆ ತಿಳಿಸ್ಕೊಡಿ ಅಂತ ಈ ಕರೆದಿದ್ದಾರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇದು ಸಂಪೂರ್ಣ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಆಗಿರತ್ತೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡಿಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ವೆಬ್ಸೈಟ್ ಕಾಣಿಸ್ತಿದ್ದಿಲ್ಲ ಈ ವೆಬ್ಸೈಟಿಗೆ ಭೇಟಿ ನೀಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿರ್ತೇವೆ ಅಲ್ಲಿಂದಂತ್ರ ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಬಹುದು ತುಂಬ ಜನ ಕೇಳಿದರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಮಾಡಿ ಅಂತ ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದೇವೆ ಆದಷ್ಟು ಲಿಂಕುಡ್ ವಿಸ್ಷನ್ ಭಾಷಣ ಇಲ್ಲ ಇರುತ್ತೆ ಅಲ್ಲಿಂದ್ರೆ ನಾವು ಜಾಯ್ ಜಾಯ್ನ್ ಆಗಿ ಆದಮೇಲೆ ಇಲ್ಲಿ ಒಂದು ಪಿ ಡಿ ಎಫ್ ಫಾರ್ಮ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಒಂದು ಹೈಸ್ಕಾಂ ಇಲಾಖೆಯಲ್ಲಿ ಖಾಲಿರೋ ಪೋಸ್ಟ್ ಒಟ್ಟು ಖಾಲಿರೋ ಹುದ್ದೆ ಎರಡು ನೂರ ನಲ್ವತ್ತೆಂಟು ಪೋಸ್ಟಿಗೆ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ನೀವೇನಾದ್ರೂ ಈ ಹುದ್ದೆಗೆ ಆಯ್ಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯದ ಹುಬ್ಬಳ್ಳ ನಿಮಗೆ ಕೆಲಸ ಇರತ್ತೆ ಹುಬ್ಬಳ್ಳಿ ಒಂದು ತಾಲೂಕು ಅಥವಾ ಹುಬ್ಬಳ್ಳಿ ಒಂದು ಹಳ್ಳಿಗಳು ಇರ್ತಾವಲ್ಲ ಅದರಲ್ಲಿ ನಿಮಗೆ ಕೆಲಸ ನೀಡ್ತಾರೆ ಮತ್ತು ಪೋಸ್ಟ್ ಹೆಸರು ಐ ಟಿ ಐ ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ ಮೂರಂತೆ ಇಲ್ಲಿ ಸೆಕ್ಷನ್ ಕರತ್ ನೋಡಿ ಆದಷ್ಟು ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ಐ ಟಿ ಐ ಪಾಸಾಗಿರ್ಬೇಕಾಗತ್ತೆ ಎಲ್ಲ ಒಂದು ಅಭ್ಯರ್ಥಿಗಳು ಐ ಟಿ ಐ ಕಂಪ್ಲೀಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ವಿಷಯದಲ್ಲಿ ಆಗ್ಬೋದು ಅಥವಾ ಯಾವುದೇ ಒಂದು ವಿಭಾಗದಲ್ಲಿ ಆಗ್ಬೋದು ಐ ಟಿ ಐ ಪಾಸಾಗಿರ್ಬೇಕು ಕಂಪಲ್ಸರಿಯಾಗಿ ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕೆ ಅಲ್ಲಿ ವಯಸ್ಸಿನ ಮಿತಿ ಮತ್ತು ಅದಕ್ಕೆ ಅದಕ್ಕೆ ಒಂದು ಅಟ್ಯಾಚ್ ಅಟ್ಯಾಚಾಗುವಷ್ಟು ನಿಮಗೆ ವಯಸ್ಸಿನ ಮಿತಿ ಸರಿಲಿಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಕನಿಷ್ಠವಾಗಿ ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಸುಮಾರು ಇಪ್ಪತ್ತೈದು ವರ್ಷದ ತನಕ ಕೊಟ್ಟಿದ್ದಾರೆ ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದರೆ ತುಂಬ ಒಳ್ಳೆಯದು ಇಲ್ಲಿ ಎಷ್ಟೆಷ್ಟು ಸರಿಲಿಕ್ಕಿರತ್ತೆ ಅಂದರೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಕ್ಕಿರತ್ತೆ ನೀವೇನಾದರೂ ಎಸ್ ಸಿ ಎಷ್ಟೇ ಅಭ್ಯರ್ಥಿ ಆಗಿದರೆ ನಿಮಗೆ ಐದು ವರ್ಷದ ತನಕ ಸಡಿಲಿಕ್ಕಿರತ್ತೆ ಈಗ ತಿಳಿಸ್ಕೊಟ್ಟಿನಲ್ಲ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ವಿದ್ಯುತ್ ಇಲಾಖೆ ಇಲಾಖೆ ವತಿಯಿಂದ ಅರ್ಜಿ ಶುಲ್ಕ ಕೂಡ ಇರತ್ತೆ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಸುಮಾರು ಐವತ್ತು ರೂಪಾಯಿಗೆ ಅರ್ಜಿ ಶುಲ್ಕ ಇರತ್ತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗೆ ಒಂದು ರೂಪಾಯಿಗೆ ಅರ್ಜಿ ಶುಲ್ಕ ಕಟ್ಟಬೇಕು ನೋಡಿ ಸ್ನೇಹಿತರೆ ಸಂಪೂರ್ಣ ಇದು ಪೋಸ್ಟಲ್ ಒಂದು ಆರ್ಡರ್ ಮೂಲಕವಾಗಿ ನೀವು ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಮೊದಲಿಗೆ ತಿಳಿಸಿಕೊಟ್ಟಿದ್ದೇವೆ ಈ ಹುದ್ದೆಗೆ ಯಾವುದೇ ರೀತಿ ನಮಗೆ ಪರೀಕ್ಷೆ ಇರೋದಿಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೊಡೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಕೊನೆಯಲ್ಲಿ ದಾಖಲಾತಿ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ವಿಡಿಯೋದು ಮುಂದುಗಡೆ ತೋರಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೀವು ಕೊನೆ ತನಕ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಕೂಡ ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಮತ್ತು ಹಾಡು ಪತ್ರಿಕೆಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಸ್ನೇಹಿತರೆ ಆನ್ಲೈನ್ ಮುಖಾಂತರಾಗಿ ರೆಜಿಸ್ಟರ್ ಹಾಕ್ಕೊಂಡು ಮತ್ತು ಆಫ್ಲೈನಲ್ಲಿ ಈ ಒಂದು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಆದಷ್ಟು ವಿಡಿಯೋದ ಮುಂದಗಡೆ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಒಂದು ವಿಳಾಸ ಕಾಣಿಸ್ತಿದ್ದಿಲ್ಲ ಈ ವಿಳಾಸಕ್ಕೆ ನಿಮ್ಮ ಹಾರ್ಡ್ ಪತ್ರಿಕೆಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಾರ್ ಅಭಿಯಂತರು ಕೈಗಾಗೆ ಕೈಗಾರಿಕಾ ತರಬೇತಿ ಕೇಂದ್ರ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವಿದ್ಯುತ್ ನಗರ ಕಾರವಾರ ರಸ್ತೆ ಹುಬ್ಬಳ್ಳಿ ಐವತ್ತೆಂಟು ಡಬಲ್ ಜೀರೋ ಇಪ್ಪತ್ತ್ನಾಲ್ಕು ಇದಕ್ಕೆ ನೀವು ಒಂದು ಪತ್ರಿಕೆಯನ್ನು ಸಲ್ಲಿಸಬೇಕು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಸಂಜೆ ನಾಲ್ಕು ಗಂಟೆ ಒಳಗಾಗಿ ನೀವು ಒಂದು ಪತ್ರಿಕೆಯನ್ನು ಸಲ್ಲಿಸಬೇಕಾಗತ್ತೆ ಅದು ಕೂಡ ಅಂಚೆ ಮೂಲಕವಾಗಿ ಕಳಿಸಬೇಕು ನೋಡಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇದರಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಸಂಪೂರ್ಣ ಕೊಟ್ಟಿದ್ದಾರೆ ಇದರಲ್ಲಿ ಆದಷ್ಟು ಅರ್ಜಿ ನಮೂನೆ ಇರತ್ತೆ ಈ ಒಂದು ಪಿ ಡಿ ಎಫ್ ಫಾರ್ಮನ್ನು ನಮ್ಮ ಒಂದು ಟೆಲೆಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ ಇದು ಯಾವ ರೀತಿಯಾಗಿ ಒಂದು ತುಂಬಬೇಕಂದ್ರೆ ಮೊದಲೇದಾಗಿ ದಿನಾಂಕ ಹಾಕಬೇಕು ಇಲ್ಲಿ ಆರ್ಡರ್ ಸಂಖ್ಯೆ ಹಾಕಬೇಕಾಗತ್ತೆ ಎರಡನೇದಾಗಿ ದಿನಾಂಕ ಅಪ್ಲೋಡ್ ಮಾಡಬೇಕು ಮೂರನೇದಾಗಿ ಎಷ್ಟು ರೂಪಾಯಿ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ಫೋಟೋ ಕಾಪಿ ಅಟ್ಯಾಚ್ ಮಾಡಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಫೋಟೋ ಇದೆಲ್ಲ ಇದ್ರ ಮೇಲೆ ನಿಮ್ಮ ಫೋಟೋ ಅಟ್ಯಾಚ್ ಮಾಡಬೇಕಾಗತ್ತೆ ಅಭ್ಯರ್ಥಿ ಹೆಸರು ಜೊತೆಗೆ ನಿಮ್ಮ ತಂದೆ ತಾಯಿ ಹೆಸರು ಬರಬೇಕಾಗತ್ತೆ ಮತ್ತು ಹುಟ್ಟಿದ ದಿನಾಂಕ ನಿಮ್ಮದು ಹುಟ್ಟಿದ ದಿನಾಂಕ ಬರೆಯಿರಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಒಂದು ಟೆಂತ್ ಮಾರ್ಸಿನಲ್ಲಿ ಒಂದೇ ರೀತಿಯಾಗಿ ಇರಬೇಕು ಒಂದಿಷ್ಟು ಚೇಂಜ್ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ ರೂಪೇಷ್ನಲ್ಲಿ ಯಾವುದೇ ರೀತಿ ನಿಮಗೆ ತಗೊಳ್ಳೋದಿಲ್ಲ ಆದ ಕಾರಣಕ್ಕಾಗಿ ಒಂದೇ ರೀತಿ ಇದ್ದರೆ ನೀವು ಅರ್ಜಿ ಸಲ್ಲಿಸಿ ಮತ್ತು ಪರಿಶಿಷ್ಟ ಜಾತಿ ಹೊಂದಿದವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಹೌದು ಅಥವಾ ಇಲ್ಲ ಅಂತ ಒಂದು ಪ್ರಮಾಣ ಪತ್ರ ಇಲ್ಲಿ ಬರೀಬೇಕಾಗತ್ತೆ ಆದಷ್ಟು ಇಲ್ಲಿ ಸಂಖ್ಯೆಯನ್ನು ಬರೀಬೇಕು ಮತ್ತು ನಿಮ್ಮದೇ ಆದಂಥ ಮೊಬೈಲ್ ನಂಬರ್ಗಳು ಆದಷ್ಟು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿದ ಮೊಬೈಲ್ ನಂಬರ್ ಕೊಡೋಕ್ಕಾಗಲ್ಲ ನಿಮ್ಮದೇ ಒಂದು ಮೊಬೈಲ್ ನಂಬರ್ ಕೊಡಿ ಏನು ರಿಜಿಸ್ಟರ್ ಮಾಡಿರುತ್ತಲ್ಲ ಅದನ್ನು ಸಂಖ್ಯೆ ಬರೀಬೇಕಾಗತ್ತೆ ಇಲ್ಲಿ ಮತ್ತು ವಿದ್ಯಾರ್ಥಿ ಬರೀಬೇಕು ಐ ಟಿ ಐನಲ್ಲಿ ಎಷ್ಟು ಗಳಿಸಿದ್ರ ಅಂಕ ಬರೀಬೇಕಾಗತ್ತೆ ಗರಿಷ್ಠ ಅಂಕ ಬರೀಬೇಕು ಪಡೆದ ಒಟ್ಟು ಅಂಕ ಬರೀಬೇಕಾಗತ್ತೆ ಮತ್ತು ಶೇಕಡಾವಾರು ಎಷ್ಟು ಪರ್ಸೆಂಟೇಜ್ ಆಗಿದೆಯಲ್ಲ ಅದನ್ನು ಇಲ್ಲಿ ತುಂಬಬೇಕು ಇದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸು ಅಟ್ಯಾಚ್ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಒಂದು ಜಾತಿ ಪ್ರಮಾಣಪತ್ರ ಅಟ್ಯಾಚ್ ಮಾಡಿದ್ರಲ್ಲ ಅಂತ ಕೇಳುತ್ತೆ ಅವರ ಹೌದು ಇಲ್ಲ ಇಲ್ಲ ಮತ್ತು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇಲ್ಲಿ ಹಚ್ಚಿದ್ರ ಅಂತ ಕೇಳುತ್ತೆ ಆದಷ್ಟು ಅವನದಿದ್ದರೆ ಹೌದು ಇಲ್ಲ ಇಲ್ಲ ಜೊತೆಗೆ ಇಲ್ಲಿ ವಿವಿಧ ಒಂದು ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಅದನ್ನೆಲ್ಲ ಅಟ್ಯಾಚ್ ಮಾಡಬೇಕಾಗತ್ತೆ ಕೊನೆಯಲ್ಲಿ ನಿಮ್ಮ ಸ್ಥಳ ಮತ್ತು ದಿನಾಂಕನೂ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಅರ್ಜಿದಾರ ಸಿಗ್ನೇಚರ್ ಬರಬೇಕಾಗತ್ತೆ ಯಾವ ರೀತಿಯಾಗಿರತ್ತಲ್ಲ ಟೆಂತ್ ಮಾರ್ಸ್ನಲ್ಲಿ ಯಾವ ರೀತಿಯಾಗಿ ಮಾಡಿರ್ತಾರಲ್ಲ ಅದೇ ರೀತಿಯಾಗಿ ಮಾಡಿ ಇದು ಒಂದು ಈಗಾಗಲೇ ತಿಳಿಸ್ಕೊಟ್ಟಿರಲ್ಲ ಆ ಉಳಾಸಕ್ಕೆ ಡೈರೆಕ್ಟಾಗಿ ಸಲ್ಲಿಸಬೇಕು ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದ್ದಲ್ಲ ಆದಷ್ಟು ಪಿ ಡಿ ಎಫ್ ಫಾರ್ಮಲ ಡೌನ್ಲೋಡ್ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಅರ್ಥ ಆಗತ್ತೆ ಈ ಒಂದು ಡಿಸ್ಪ್ಲೇ ಮೇಲೆ ವಿಳಾಸ ಉಳಾಸ ಕಾಣಿಸ್ತಿದ್ದಿಲ್ಲ ಇದಕ್ಕೇನು ಸಂಜೆ ನಾಲ್ಕು ಗಂಟೆ ಒಳಗಾಗಿ ನಮ್ಮನ್ನೇ ಮಾಡಬೇಕಾಗತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಎಷ್ಟು ಮಾಹಿತಿ ಆದರೆ ಇನ್ನು ಪ್ರಮುಖ ದಾಖಲಾತಿ ನೋಡಿ ಇಲ್ಲಿ ಮೊದಲದ ನಿಮಗೆ ಫೋಟೋ ಕಾಪಿಗಳು ಅಟ್ಯಾಚ್ ಮಾಡಬೇಕು ಮೊದಲದಾಗಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ಇನ್ನು ಸಹಿ ಬೇಕಾಗತ್ತೆ ಅಲ್ಲಿ ಅರ್ಜಿ ಸಲ್ಲಿಸಿ ಹೊತ್ತಿನಲ್ಲಿ ಸಿಗ್ನೇಚರ್ ಬೇಕು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿಮ್ದಾದಂಥ ಒಂದು ಮೊಬೈಲ್ ನಂಬರ್ ಬೇಕು ಮತ್ತು ನಿವಾಸದ ಪ್ರಮಾಣಪತ್ರ ಈಗ ಬೇಕಾಗಿರೋದಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ ಏರಿಪೇರಿಸ ಸಮಯದಲ್ಲಿ ಕೇಳ್ತಾರೆ ಮತ್ತು ಜಾತಿ ಪ್ರಮಾಣಪತ್ರ ಕಂಪಲ್ಸರಿ ಆಗಬೇಕು ಆರ್ ಡಿ ನಂಬರನ್ನು ಅಪ್ಲೋಡ್ ಮಾಡಬೇಕು ಮತ್ತು ಜೆರಾಕ್ಸನ್ನು ಅಟ್ಯಾಚ್ ಮಾಡಬೇಕಾಗತ್ತೆ ಆದಾಯ ಪ್ರಮಾಣಪತ್ರ ಕಂಪಲ್ಸರಿ ಬೇಕಾಗಿರೋದಲ್ಲ ಶೈಕ್ಷಣಿಕ ಅಂಕಪಟ್ಟಿಗಳು ಎತ್ತರ ಮೇಲೆ ಅರ್ಜಿ ಸಲ್ಲಿಸ್ತಾರಲ್ಲ ಪ್ರಮುಖ ಒಂದು ಮಾರ್ಕ್ಸೆಟ್ ಬೇಕಾಗತ್ತೆ ಮತ್ತು ಅಥೋರಿಟೀಸ್ಗೆ ಸಂಬಂಧಪಟ್ಟಂತೆ ನೋಂದಾಯಣ ಹೊಂದಂಥ ಒಂದು ಸಂಖ್ಯೆ ಬೇಕಾಗತ್ತೆ ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತು ಅಥೋರಿಟೀಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಮಾಣಪತ್ರ ಬೇಕಾಗತ್ತೆ ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಕಂಪಲ್ಸರಿ ಬೇಕಾಗಿರೋದಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಮಯದಲ್ಲಿ ಕೇಳ್ತಾರೆ ಇನ್ನು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಜೊತೆಗೆ ಐ ಡಿ ನಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸಿ ಇದರ ಬಗ್ಗೆ ಏನಾರು ಏನಾರ ಡೋರ್ಸ್ ನಮ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇಷ್ಟು ನಮಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೇವೆ ನಮಗೂ